नमस्ते नोडी नम्म वीर वनिते मुंबई नगर कन्नडती एष्टु धैर्यवंते इवत्तु मोट्ट मोदल बारिगे अहोरात्र मनेगे पदार्पणे माडिद्रे निमगे परिचय माडिसिकोडबेकु अंत अन्निस्तु विनोदा कोटिया अंत भगिनी विनोदा कोटिया भगिनी अंद्रे ओडहुट्टिदवळु अंत ई अम्म ಒಡಬುಟ್ಟಿದ್ದು ಅಹೋರಾತ್ರನಿಗೆ ಅಷ್ಟೇ ಅಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ಜೀವಕೋಟಿಗೆಲ್ಲ ತನ್ನವರು ತನ್ನ ಒಡಬುಟ್ಟಿದವರು ಅಂತ ಭಾವಿಸಿ ಬದುಕುವಂತ ಧೀರೋದಾತ್ತ ಮಹಿಳೆ ಸುಮಾರು ಒಂದು ವರ್ಷ ಆಯ್ತು ಅಂತ ಅನ್ಸುತ್ತೆ ಮುಂಬೈಯಲ್ಲಿ ಅಖಂಡ ಭಾರತ ವೃಕ್ಷ ರಕ್ಷಾ ಅಂತ ಒಂದಿದೆ ಅದರ ಮೇಲ್ವಿಚಾರಣೆ ಮಾಡುವಂತ ವ್ಯಕ್ತಿ ಕೂಡ ಯಾವದೆ ಮರ ಯಾವದೆ ಮೂಲೆಯಲ್ಲಿ ಸಂಕಷ್ಟದಲ್ಲಿದೆ ಅಂದ್ರೆ ಓಡಿ ಹೋಗಿ ಸೇವೆ ಮಾಡುವಂತ ಕಾಪಾಡುವಂತ ಸೀದಾ ಮಹಾರಾಷ್ಟ್ರ ಗವರ್ನಮೆಂಟ್ ಜೊತೆ ಪತ್ರ ವ್ಯವಹಾರ ಮಾಡಿ ಆ ಮರನ ಉಳಿಸುವವರೆಗೂ ನಿದ್ದೆ ಮಾಡಿದಂತ ಧೀರೋದಾತ್ತ ಮಹಿಳೆ ಈಕೆ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದಿಲ್ಲ ಆದ್ರೆ ಆಕೆ ಒಂದು ಪ್ರತಿಜ್ಞೆ ಮಾಡಿದ್ರಂತೆ ಸಂಪೂರ್ಣ ಋಣಮುಕ್ತ ತಳಾದಾಗ ಮಾತ್ರ ಅಹೋರಾತ್ರ ನಾತ್ರ ಹೋಗಬೇಕು ಅಲ್ಲಿವರೆಗೂ ಮೀಟ್ ಮಾಡಬಾರದು ಅಂತ ಸಾಲವಿಲ್ಲದಾಗ ಆದರೆ ಆಕೆ ಸಾಲ ಮಾಡಿದ್ದು ಏನಕ್ಕೆ ಗೊತ್ತಾ ನೀವೆಲ್ಲ ಅಚ್ಚರಿ ಪಡ್ತೀರಿ ಒಂದು ಮಗುವಿನ ಉಳಿಸುವುದಕ್ಕೋಸ್ಕರ ವೈದ್ಯರ ಅಜ್ಞಾನದಿಂದ ವೈದ್ಯರ ಆಸೆಗೆ ಬಲಿಯಾದ ಒಂದು ಮಗುವಿನ ಉಳಿವಿಕೆಗಾಗಿ ಈಕೆ ಲಕ್ಷಾಂತರ ರೂಪಾಯಿ ಸಹಾಯ ಮಾಡಿ ಋಣಕ್ಕೆ ಬೀಳುತ್ತಾಳೆ ಆ ಕಥೆ ಕೇಳೋಣ ಬನ್ನಿ ಅದರಿಂದ ಕರ್ನಾಟಕದ ಜನ ಪಾಠ ಕಲಿಬೇಕು ಈಕೆ ಯಾರು ಅಂತ ನಿಮಗೆ ಗೊತ್ತಾಯ್ತಾ ವಿನೋದ ಕೋಟಿಯ ಇತ್ತೀಚೆಗೆ ಆ ಕಿಚ್ಚ ಸುದೀಪನ ಅಭಿಮಾನಿಯೊಬ್ಬ ವಿಕೃತ ಹೆಣ್ಣಿನಿಂದನೆ ಮಾಡಿದಾಗ ವಾಲಂಟಿಯರ್ ಆಗಿ ಹುಲಿಯಂತೆ ಎಗರಿ ಅವನನ್ನ ಮಟ್ಟ ಹಾಕಿದ ವ್ಯಕ್ತಿ ಅವನು ಅಸಭ್ಯ ಅಶ್ಲೀಲ ಸಹಿಸಲಾರದ ಹೆಣ್ಣ ನಿಂದನೆ ನವೀನ್ ನಾಯಕ ಅನ್ನೋನು ಮಾಡ್ತಾನೆ ಆತನ ಹೆಣ್ಣ ನಿಂದನೆ ಸಹಿಸಲಾರದ ಬಾರ ಇಲ್ಲಿ ಅಂತ ಚಂಡಿಯಾಗಿ ಒನಕೆ ಓಬವ್ವನಾಗಿ ಅವನನ್ನ ಚಾಲೆಂಜ್ ಮಾಡಿ ಮಾತಾಡಿದಂತ ವ್ಯಕ್ತಿ ಅಣ್ಣ ತಮ್ಮ ಅಂತ ಮಾತಾಡಿದ್ರು ಅವನ ಬಾಯಿಗೆ ಬೀಗ ಬೀಗದೆ ಇಂತ ಹೆಣ್ಣನ್ನ ನಮ್ಮ ಕರ್ನಾಟಕದ ಒಂದು ಭಾಗ ಇದೆ ಅಲ್ಲಿ ಹೆಂಗಸರು ಅಂದ್ರೆ ಹುಲಿಗಳು ಯಾಕೆ ಗೊತ್ತಾ ಮಂಗಳೂರಿನ ಹೆಣ್ಣು ಮಗಳು ಈಕೆ ಮಂಗಳೂರಿನ ಹೆಣ್ಣು ಮಕ್ಕಳಿಗೆ ಯಾಕಿಷ್ಟೊಂದು ಧೈರ್ಯ ಅನ್ನೋದನ್ನು ಒಂದು ಹೇಳಿಬಿಡ್ತೇನೆ ನಿಮಗೆ ಪರಶುರಾಮನ ಕಾಲದಿಂದ ಸೃಷ್ಟಿಯಾದಂತ ಮಂಗಳೂರು ಜಾಗ ಪರಶುರಾಮ ಸೃಷ್ಟಿಸಿದಂತ ಭೂಮಿ ಅದು ಯಾಕೆಂದ್ರೆ ಭೂಮಂಡಲದಲ್ಲಿ ಇರುವಂತಹ ಎಲ್ಲ ದಬ್ಬಾಳಿಕೆ ಮಾಡುವ ರಾಜರನ್ನ ರಕ್ತ ಸಿಕ್ತವಾಗಿ ಸಂಹಾರ ಮಾಡಿದ ಪರಶುರಾಮ ಆ ಕ್ಷತ್ರಿಯರು ಯಾರು ಪ್ರಾಣ ಬಿಟ್ಟಿರ್ತಾರೋ ಅವರ ಹೆಂಗಳೆಯರು ಅವರ ಹೆಣ್ಣು ಮಕ್ಕಳು ಎಲ್ಲ ಪರಶುರಾಮನ ಹಿಂದೆ ಫಾಲೋ ಮಾಡಿಬಿಡ್ತಾರೆ ನಮ್ಮನ್ನೇನು ನಮ್ಮ ಮನೆಯ ಪುರುಷರನ್ನ ಕೊಂದಿಯಲ್ಲ ಇವಾಗ ನಮ್ಮ ಜವಾಬ್ದಾರಿ ನೀನೇ ಅಂತ ಅಂತಹ ಧೀರೋದಾತ್ತ ಹೆಣ್ಣು ಮಕ್ಕಳನ್ನ ಆ ಪರಶುರಾಮನ ನೆರಳಿನಿಂದ ಇವರು ಈ ಸಿಂಹಿಣಿಗಳಂತಿರ್ತಾರೆ ಇವರು ಯಾರಿಗೂ ಅಂಜೋದಿಲ್ಲ ಇವರು ಹೆದರುವುದಿಲ್ಲ ಇವರ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಹೆದರುವುದಿಲ್ಲ ಹಾಗಾಗಿ ಮಂಗಳೂರಿನ ಹುಡುಗರು ಮುಂಬೈಯಲ್ಲಾಗ್ಲಿ ಮಂಗಳೂರಲ್ಲಾಗ್ಲಿ ಯಾವಾಗ್ಲೂ ಕ್ಷಾತ್ರ ತೇಜದಿಂದ ಮಾತಾಡ್ತಾರೆ ಸಾವಿಗೆ ಅಂಜುವುದಿಲ್ಲ ಇವರು ಮಂಗಳೂರಿನಲ್ಲಿ ಹೆಣ್ಣ ನಿಂದನೆ ಮಾಡೋದಿಲ್ಲ ಗೊತ್ತಾ ನಿಮಗೆ ಹೆಣ್ಣ ನಿಂದನೆ ಎಂತ ರೌಡಿಗಳು ಮಾಡೋದಿಲ್ಲ ಅಲ್ಲಿ ಮ್ಯಾಕ್ಸಿಮಮ್ ಏನಾದ್ರೂ ಬೈಗಳು ಅಂದ್ರೆ ಮಂಡ್ಯ ಸರಿ ಇಲ್ಲ ಅಂತ ಹೇಳ್ತಾರಷ್ಟೇ ವಿನಃ ಅವರು ಹೆಣ್ಣ ನಿಂದನೆ ಮಾಡೋ ಷಂಡರಲ್ಲ ಅವರು ವೀರ ಪುರುಷರು ಅಂತಹ ವೀರ ಮಾತೇ ಇದೆ ಬನ್ನಿ ಅಮ್ಮ ನಿಮಗೆ ಆ ಹಣಕಾಸಿನ ತೊಂದರೆ ಆದದ್ದು ಯಾಕೆ ಆ ಮಗು ಯಾಕೆ ಅನಾರೋಗ್ಯಕ್ಕೆ ಬಿತ್ತು ನನ್ನ ತಮ್ಮನ ಮಗು ಅದು ಸಿಜರಿಂಗ್ ಆದದ್ದು ಸಿಜರಿಂಗ್ ಆದ ಕಾರಣ 15 ದಿವಸದಲ್ಲಿ ಆ ಮಗು ಕೋಮಕ್ಕೆ ಹೋಗಿತ್ತು ಡಾಕ್ಟರ್ಸ್ ಹತ್ರ ವಿಚಾರ ಮಾಡಿದಾಗ ಹೇಳಿದರು ಅವನಿಗೆ ಒಂದು ರೋಗ ಆಗಿದೆ ಮೆನಂಜೈಟಿಸ್ ಅಂತ ಏನ್ ಮಾಡುದು ಮಗುವನ್ನು ಬದುಕಿಸಬೇಕಲ್ಲ ಆದ ಕಾರಣ ನಾವು ತುಂಬಾ ಪ್ರಯತ್ನ ಮಾಡಿದ್ರು ಸರಿಯಾಗಿ ಆದ್ರೆ ಸಿಜರಿನಿಂದ ಇಂತ ಅನಾಹುತ ಆಗುತ್ತೆ ಅಂತ ಕರ್ನಾಟಕದವರಿಗೆ ಒಂದು ಮೆಸೇಜ್ ಕೊಡಿ ಹೌದು ನಾನು ಎಲ್ಲರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ ಯಾರು ಸಿಜರಿಂಗ್ ಗೆ ಹೋಗಬೇಡಿ
ನಾವು ಅನುಭವಿಸಿದ ಕಷ್ಟ ನಾವು 5 ವರ್ಷ ಆ ಮಗುವಿಗೋಸ್ಕರ ಇಷ್ಟು ಕಷ್ಟ ಬಂದಿದೆ ಅಂದ್ರೆ ನಾವು ತಿಂಗಳಲ್ಲಿ 15 ದಿವಸ ನಾವು ಹಾಸ್ಪಿಟಲ್ ಇದ್ದೆ ನಾನು ಮತ್ತೆ ನನ್ನ ತಮ್ಮ ಅದರೊಟ್ಟಿಗೆ ನನ್ನ ತಮ್ಮನ ಹೆಂಡತಿ ಸಹ ಏನು ಮಾಡೋದು ಒಂದೊಂದು ನಿಮಿಷ ಒಂದೊಂದು ನಿಮಿಷದಲ್ಲಿ ನಾನು ಈಗ ಹೇಳುವಾಗಸ ನನಗೆ ಹೆದರಿಕೆ ಆಗ್ತದೆ ಅಂದ್ರೆ ನಾನು ಎಂತ ದಿನ ತೆಗೆದಿದ್ದೆ ನಾನು ನಮ್ಮ ತಮ್ಮನ್ನು ಇಷ್ಟು ಪ್ರೀತಿಯಿಂದ ತಾಂಕಿದ್ದೆ ಅವನನ್ನು ಆ ಹಾಸ್ಪಿಟಲ್ ಅಲ್ಲಿ ನೆಲದ ಮೇಲೆ ಮಲಗಿಸಿದ್ರು ಅಯ್ಯೋ ಎಷ್ಟು ಕಷ್ಟ ಆ ಮಗು ಅಂದ್ರೆ ನನಗೂ ಹೇಳಲಿಕ್ಕೆ ಸಾಗೋದಿಲ್ಲ ಆ ಕಾರಣ ನಾನು ಹೇಳ್ತಿದ್ದೇನೆ ಯಾರು ಸಿಜರಿಂಗ್ ಗೆ ಹೋಗಬೇಡಿ ಆದಷ್ಟು ನಾರ್ಮಲ್ ಸಿಜರಿಂಗ್ ಮಾಡಿ ನಾರ್ಮಲ್ ಡೆಲಿವರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಏಕೆಂದರೆ ನನ್ನ ಮನೆಯಲ್ಲಿ ಒಂದಲ್ಲ ಎರಡು ಸಿಜರಿಂಗ್ ಆಗಿದೆ ನನ್ನ ತಂಗಿ ಆಗಿದೆ ಇದ್ದಾರೆ ಆದರೆ ಅವರಿಗೆ ತುಂಬಾ ಕಷ್ಟ ಆಗ್ತದೆ ಕೆಲಸ ಮಾಡುವಾಗ ಒಂದೊಂದ್ಸಲ ಹೇಳ್ತಾರೆ ಅಕ್ಕ ನನಗೆ ಬೆನ್ನು ಆಗ್ತದೆ ಅಂತ ಏನ್ ಮಾಡೋದು ನಮಗೆ ಗೊತ್ತಿರಲಿಲ್ಲ ಆ ವೇಳೆಗೆ ನಮಗೆ ಗೊತ್ತಿರಲಿಲ್ಲ ಇಂತ ಎಲ್ಲ ವಿಷಯ ಮೊದಲು ಗೊತ್ತಿದ್ರೆ ನಾನು ಯಾವಾಗಲೂ ಹೀಗೆ ಮಾಡಲಿಕ್ಕೆ ಬಿಟ್ಟಿರಲಿಲ್ಲ ಅದರಿಂದ ಎಲ್ಲರಿಗೆ ನಾನು ಕೈ ಮುಗಿದು ಎಲ್ಲರಿಗೆ ಪ್ರಾರ್ಥನೆ ಮಾಡ್ತೇನೆ ಯಾರು ಸಿಜರಿಂಗ್ ಗೆ ಹೋಗಬೇಡಿ ಅಂತ ಅಹೋರಾತ್ರ ಯಾವ ಸಂಘ ಸಂಸ್ಥೆಗಳನ್ನು ಕಟ್ಟಿಲ್ಲ ಇವನು ಒಬ್ಬಂಟಿ ಹೋರಾಟಗಾರ ನಿಮಗೆ ಗೊತ್ತು ಕಾಡುಗಳಲ್ಲಿ ಹುಲಿ ಒಬ್ಬಂಟಿಯಾಗಿ ಓಡಾಡುತ್ತೆ ಸಂಘ ಸಂಸ್ಥೆಗಳಿಂದ ಅನೇಕ ತೊಂದರೆಗಳಾಗುತ್ತೆ ಹಾಗಾಗಿ ಆದರೂ ಪ್ರೇರೇಪಿತರಾದ ಅನೇಕ ಕನ್ನಡಿಗರು ಗರ್ಭರಕ್ಷಾ ಎಂದು ಸಿಜೇರಿಯನ್ ಮುಕ್ತ ಕರ್ನಾಟಕವನ್ನು ಮಾಡಲಿಕ್ಕೆ ಹೊರಟರು ಅವರೇ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಏನು ಆ ಗ್ರೂಪ್ ಅಲ್ಲಿ ಆಕ್ಟಿವಿಟೀಸ್ ಅಂದ್ರೆ ತುಂಬಾ ಡಾಕ್ಟರ್ಸ್ ಇದರಲ್ಲಿ ಏನಂದ್ರೆ ಗರ್ಭಿಣಿಯರಿಗೆ ಧೈರ್ಯ ತುಂಬೋದು ಗರ್ಭಿಣಿಯರಿಗೆ ಸಿಜೇರಿಯನ್ ಆದವರಿಂದ ಮತ್ತೆ ನಾರ್ಮಲ್ ಆದವರಿಂದ ಅನೇಕ ವಿಚಾರಗಳು ತಿಳಿಸೋದು ಮತ್ತೆ ಕರ್ನಾಟಕದಾದ್ಯಂತ ಯಾವ್ಯಾವ ನರ್ಸಿಂಗ್ ಹೋಮು ಸಿಜೇರಿಯನ್ ಸೇಫ್ ಅಂತ ಅಂದ್ರೆ ಡೆಲಿವರಿ ಸೇಫ್ ಅಂತ ತೀರ್ಮಾನ ಮಾಡಿ ನಾವು ಯಾವ ನರ್ಸಿಂಗ್ ಹೋಮ್ ಅಲ್ಲಿ ಹೆಚ್ಚು ಸಿಜೇರಿಯನ್ಸ್ ಇದೆಯೋ ಅದನ್ನ ಬ್ಲಾಕ್ ಲಿಸ್ಟ್ ಅಂತ ಮಾಡಿ ಯಾವ್ಯಾವ ಊರಲ್ಲಿ ಯಾವ್ಯಾವ ನರ್ಸಿಂಗ್ ಹೋಮು ಯಾವ್ಯಾವ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಯಾವ್ಯಾವ ಡಾಕ್ಟರ್ ಒಳ್ಳೆಯವರು ಇದಾರೆ ಅವ್ರು ನಾರ್ಮಲ್ ಯಾರ್ಯಾರು ಮಾಡ್ತಾರೆ ಅಂತ ಒಂದು ವಿಚಾರ ತಿಳಿಸಿ ಆದಷ್ಟು ಇದುವರೆಗೂ ತುಂಬಾ ನಾರ್ಮಲ್ ಡೆಲಿವರೀಸ್ ಆಗೋ ತರ ಆಗಿದೆ ಮ್ಯಾಕ್ಸಿಮಮ್ 100% ನಾರ್ಮಲ್ ಆಗಿದೆ ಅಲ್ಲಿ ಆ ಒಂದು ಈ ಸಂಘಟನಾ ಕೆಲಸ ಮಾಡ್ತಾ ಇದೀವಿ ಇವಾಗ ಮುಂಬೈಯಲ್ಲಿ ಕೂಡ ಈಕೆ ಗರ್ಭರಕ್ಷಾ ಅಖಂಡ ಭಾರತ ಗರ್ಭರಕ್ಷಾ ಅಂತ ಆರಂಭ ಮಾಡ್ತಾ ಇದ್ದಾರೆ ಇದು ಯಾವುದೇ ಏನೇ ಇರೋದಿಲ್ಲ ಇದೊಂದು ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಮ್ಮ ವೃಕ್ಷಗಳ ಒಂದೇ ಒಂದು ಎಕ್ಸಾಂಪಲ್ ಹೇಳಮ್ಮ ವೃಕ್ಷದ ನೀನ್ ಕಾಪಾಡ್ರು ಎಮ್ಮ ಹೇಳ್ಕೊಳ್ಳೋದಿಲ್ಲ ಸ್ವಯಂ ನಾಚಿಕೆ ಸ್ವಭಾವ ಇವತ್ತು ಲೈವ್ ಗೆ ತುಂಬಾ ಸಂಕೋಚ ತನ್ನ ತಾನು ಹೊಗಳ್ಕೊಳಕ ಇಷ್ಟಪಡೋದಿಲ್ಲ ಎಮ್ಮಂದೇ ನಮ್ಮ ಅಖಂಡ ಭಾರತ ವೃಕ್ಷರಕ್ಷಾದಲ್ಲಿ ಹೀರೋಯಿನ್ ಅಂತಾನೆ ಕರೆಯೋದು ಎಮ್ಮನ್ನ ಎಮ್ಮ ಕಾಪಾಡಿದಷ್ಟು ಮರಳಿ ಯಾರು ಮಾಡಿಲ್ಲ ಒಂದು ಚೂರು ಸಮಯ ವೇಸ್ಟ್ ಮಾಡೋದಿಲ್ಲ ಎಲ್ಲೋ ಒಂದು ಕಡೆ ಹೋಗಿ ಅಲ್ಲಿ ಅಲ್ಲಿ ರಾದ್ದಾಂತ ಮಾಡಿ ಆದ್ರೂ ಆ ಮರನ ಕಾಪಾಡಿ ಬರ್ತಾರೆ ಭಯಾನೇ ಬೇಡಲ್ಲ ನಿರ್ಭಯ ಹೇಳದ್ನಲ್ಲ ಅವನು ಯಾನೋ ಏಯ್ ನೀನ್ ಇರೋ ಕಡೆ ಬರ್ತೀನ ಲೈ ಅಂತ ಚಾಲೆಂಜ್ ಮಾಡಿದಂತ ಹೆಣ್ಣು ಈ ಅಮ್ಮ ಏನಕ್ಕೂ ಹಿಂದೆ ಮುಂದೆ ಹೋಗಲ್ಲ ಹೆಣ್ಣನ್ ನಿಂದನೆ ಅಂದ್ರೆ ಆ ಅಮ್ಮನಿಗೆ ಇಷ್ಟ ಆಗಲ್ಲ ಮಕ್ಕಳ ಕಷ್ಟದಲ್ಲಿದ್ದಾರೆ ಅಂದ್ರೆ ತನ್ನೆಲ್ಲ ಕೊಟ್ಬಿಡ್ತಾಳೆ ಅಂತ ಅಮ್ಮ ಈ ಆದ್ರಿಂದ ಇಂತಹ ಕೆಲಸ ಮಾಡುವಂತ ವಿರೋಧಾರ್ಥ ಮಹಿಳೆ ಈ ಅಮ್ಮ ಇಂಥವ್ರು ಜಾಸ್ತಿ ಆಗಬೇಕು ನಮ್ಮಲ್ಲಿ ಬದುಕಿದ್ರೆ ಬದುಕಣ್ಣ ಈ ರೀತಿ ಬದುಕು ಅಂತ ಅನ್ನಿಸ್ಬೇಕು ಮರಗಳನ್ನ ಯಾಕೆ ರಕ್ಷಿಸಬೇಕಮ್ಮ ನೀನ್ ಯಾಕಮ್ಮ ರಕ್ಷಿಸ್ತಾ ಇದೀಯ ಹೇಳ್ತಾ ಇದ್ದ ಮರಗಳೇ ನಮ್ಮ ಜೀವನ ಅದರಿಂದಲೇ ನಮ್ಮ ಜೀವನ ಏನಿದೆ ಇನ್ನು ನಮ್ಮ ಸೃಷ್ಟಿಯಲ್ಲಿ ಕಾಣುವುದೇ ನಮ್ಮ ಮರ ಮರವೇ ನಮಗೆ ಆಕ್ಸಿಜನ್ ಕೊಡ್ತದೆ ಇದರಿಗಿಂತ ಹೆಚ್ಚು ಏನ್ ಬೇಕು ನಮಗೆ ಅದು ಇದ್ದರೆ ನಮ್ಮ ಜೀವನ ಇದೆ ಅದು ಇಲ್ಲದಿದ್ರೆ ಏನಿದೆ ನಮ್ಮ ಹತ್ರ ಎಲ್ಲಾ ಮರ ಕಡೀರಿ ನೋಡಿ ಏನಾಗ್ತದೆ ಅಂತ ನಿಮ್ಗೆ ಸಹ ಗೊತ್ತಾಗ್ಬಹುದು ಅದ ಕಾರಣ ಹೇಳ್ತೇನೆ ನಾನು ಮುಂಬೈಯಲ್ಲಿ ಈಗ ಕೆಲಸ ಮಾಡ್ತಿದ್ದೇನೆ ನನಗೆ ಬೈತಾರೆ ಏ ತೆರಗೂ ದಿಮಾಗ್ ನೀ ಹೇ ಕ್ಯಾ ತೆರಗೂ ಅಕ್ಕಲ್ ನೀ ಹೇ ಕ್ಯಾ ಕ್ಯಾ ಹೋತಾ ಪೇಟ್ ಸೆ ಪೇಟ್ ಸೆ ಕುಚ್ ನೀ ಹೋತಾ ನಾನು ಕೇಳ್ಕೊಳ್ತೇನೆ ಹೇಳ್ತಾರೆ ನನ್ಗೆ ನನ್ಗೆ ಒಬ್ಬ ಬಡಿಲಿಕ್ಕೆ ಸಹ ಬೈದಿದ್ದ ಏನ್ ಮಾಡಿ ಆಯ್ತು ಓಕೆ ಅಣ್ಣ ನಿಮ್ಗೆ ತಿಳಿದಲ್ಲ ಅಷ್ಟು ಸಾಕಂತ ಹೇಳಿ ನಾನು ಮುಂದೆ ಹೋಗ್ತೇನೆ ಮುಂಬೈಯಲ್ಲಿ ಒಂದು ಹೆಜ್ಜೆ ಇಟ್ಟರಲ್ಲಿ ಒಂದು ಮರಕ್ಕೆ ಒಂದು ಸ್ಟ್ರಾಪರ್ ಪಿನ್ ನೆಲ್ಸ್ ಎಲ್ಲಿ ನೋಡಿದರೆ ಪ್ರತಿಯೊಂದು ಮರಕ್ಕಿದೆ ನಾನ್ ಮಾಡ್ತೇನೆ ನನ್ನೊಟ್ಟಿಗೆ ನನ್ನ ಮಕ್ಕಳು ಸಹ ಬರ್ತಾರೆ ಮಾಡ್ಲಿಕ್ಕೆ ಕೆಲಸ ಮಾಡ್ತಾರೆ ಅವರೀಗ ಮತ್ತೆ ನನ್ನ ಬ್ಯಾಗ್ ನಲ್ಲಿ ಯಾವಾಗಲೂ ಅಯ್ಯೋ ಗ್ರೇಟ್ ಹ್ಯಾಂಪರ್
ಮಳೆ ತೆಗೆದು ಇದು ಮಳೆ ತೆಗಲಿಕ್ಕೆ ಸ್ಟ್ಯಾಪರ್ ಪಿನ್ ತೆಗಲಿಕ್ಕೆ ನಾನು ಯೂಸ್ ಮಾಡ್ತೇನೆ ಅಷ್ಟೇ ಹೇಳಿ ನನಗೆ ಇನ್ನೇನು ಹೇಳಿಕೆ ಬರೋದಿಲ್ಲ ಹಂಗೆ ಹೆಣ್ಣು ನಿಂದಕರ ನಾಲಿಗೆ ಕೂಡ ಇಲ್ಲ ಸರ್ ಆದಷ್ಟು ಮಾತನಾಡಿ ಸಮಾಧಾನ ಪಡಿಸುವ ಅಷ್ಟೇ ಬೇರೆ ಇಲ್ಲ ಸಾಕು ಸರ್ ಥ್ಯಾಂಕ್ ಯು ಇಂತ ಅವರ ಸಂಖ್ಯೆ ಬೆಳಿಬೇಕು ಗೆಳೆಯರೆ ತುಂಬಾ ತುಂಬಾ ಸಂತೋಷ ಹೀಗೆ ಇಂತವರನ್ನೆಲ್ಲ ನಿಮಗೆ ಪರಿಚಯ ಮಾಡಿಸ್ಕೊಡ್ತಾನೆ ಅಹೋರಾತ್ರ ಏನಿಲ್ಲ ಅಹೋರಾತ್ರನ ಸಂಘ ಅನ್ನೋದಿಲ್ಲ ಅಹೋರಾತ್ರನ ಭಾವನೆಗಳನ್ನು ಆಲೋಚನೆಗಳನ್ನು ನೀವು ಅಳವಡಿಸಿಕೊಂಡು ನಿಮ್ಮೂರಲ್ಲಿರೋರೆಲ್ಲ ಒಗ್ಗಟ್ಟಾಗಿ ನೀವೇ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಳ್ಳಿ ಅದರಲ್ಲಿ ನೀವು ನಿಮ್ಮೂರಿನ ಮರಗಳನ್ನು ಸಂರಕ್ಷಣೆ ಮಾಡ್ಕೊಳ್ಳಿ ನಿಮ್ಮೂರು ಸ್ವರ್ಗ ಆಗುತ್ತೆ ಕರ್ನಾಟಕದಲ್ಲೇ ನಮ್ಮೂರು ಬೆಸ್ಟ್ ಅನ್ನಿಸ್ಕೋಬೇಕು ಹಸಿರಿರಬೇಕು ಅಂತ ಅದು ಮಾಡಿ ಪ್ರಾಣಿಗಳ ರಕ್ಷಣೆ ಮಾಡಿ ಬೀದಿ ನಾಯಿಗಳು ಕೂಡ ಸುಂದರವಾಗಿದೆ ಇವರು ರೂರಲ್ಲಿ ಇವರು ಎಷ್ಟು ಚೆನ್ನಾಗಿ ನೋಡ್ಕೋತಾರಪ್ಪ ಅನ್ನೋ ಫೀಲಿಂಗ್ ತರಿಸಿ ಯಾವುದಕ್ಕೂ ನಿಮ್ಮೂರಿನ ಹೆಣ್ಣು ಮಕ್ಕಳು ಅರ್ಧ ರಾತ್ರಿ ಓಡಾಡಿದ್ರು ಭಯ ಇಲ್ಲ ಅನ್ನೋ ಹೆಸರು ಗಳಿಸಿ ನಿಮ್ಮೂರಲ್ಲಿ ಯಾರು ಹೆಣ್ಣ ನಿಂದನೆ ಮಾಡೋದಿಲ್ಲ ಅನ್ನೋ ಪ್ರಾಮಿಸ್ ಕೊಡಿ ಇಷ್ಟು ಮಾಡಿ ನಮಗೆ ಅಷ್ಟೇ ಸಾಕು ಬೆಸ್ಟ್ ಕರ್ನಾಟಕ ಮತ್ತೆ ಓಟ್ ಹಾಕೋದು ಯಾರಿಗೆ ಹಾಕಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಬುದ್ಧಿ ಬಂದ್ಬಿಡುತ್ತೆ ಜನಕ್ಕೆ ಈ ಊರು ಇಂಪ್ರೂವ್ ಆಗಬೇಕು ಅಂದ್ರೆ ಯಾರ ಕಾರಣ ರಾಜಕಾರಣ ಸರ್ಕಾರ ಸರ್ಕಾರನ ಸೆಲೆಕ್ಟ್ ಮಾಡೋದು ಯಾರು ನಾವೇ ಅನ್ನೋ ಪರಿಜ್ಞಾನ ಜನಕ್ಕೆ ಬಂದಿದೆ ಮತ್ತೆ ಊರೂರು ಹನಿಗೂಡಿದ್ರೆ ಹಳ್ಳ ತೆನೆಗೂಡಿದ್ರೆ ಬಳ್ಳ ಜನಗೂಡಿದ್ರೆ ಸ್ವರ್ಗ ಅಲ್ಲೇನೋ ಹಿಂಗ್ ಮಾಡ್ರಿ ಧನ್ಯವಾದ ವಿನೋದ ಕೋಟಿ ಅಂದ್ರೆ ನಮಸ್ಕಾರ ಅಹೋರಾತ್ರ